ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ತೇರದಾಳ ಕ್ಷೇತ್ರದ ಪವರ್ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ ಹಾಗಾದ್ರೆ ರಿಸಲ್ಟ್ಸ್ ಏನು ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನನ್ನ ಕಲೀಗ್ ರಾಮ್ ನಿಮ್ಮನ್ನ ಜಾಯಿನ್ ಆಗ್ತಾರೆ ಓವರ್ ಟು ಯು ರಾಮ್ ಥ್ಯಾಂಕ್ ಯು ಸಿಂಧೂರ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಬಹಳಷ್ಟು ಉತ್ತಮವಾದಂತ ರೆಸ್ಪಾನ್ಸ್ ಸಿಕ್ತಾ ಇದೆ ತೇರದಾಳ ಮತಕ್ಷೇತ್ರ ಅಥವಾ ತೇರದಾಳ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಸಾವಿರಾರು ಕರೆಗಳು ಬಂದಿವೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಜನ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ತೇರದಾಳ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು ತೇರದಾಳ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದ್ರೆ ಜನ ಅಭಿಪ್ರಾಯ ಏನು ಹೇಳಿದ್ದಾರೆ ಜನ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವಾಗಿದೆ ಯಾರಿಗೆ ಸೋಲಾಗಿದೆ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಅಂತ ಸಿಕ್ಕಿದೆ ಸಾವಿರಾರು ಕರೆಗಳು ಬಂದಿವೆ ತೇರದಾಳ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು ತೇರದಾಳಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರಾನೇರವಾದಂತ ಫೈಟ್ ನಡೆಯತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಶಾಸಕ ಸಿದ್ದು ಸೌದಿ ಬಹಳ ಹಿರಿಯ ನಾಯಕ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಸುರೇಶ್ ಅರ್ಜುನ್ ಮಡಿವಾಳರ್ ಸ್ಪರ್ಧೆ ಮಾಡುತ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸಿದ್ದಪ್ಪ ರಾಮಪ್ಪ ಕೊನ್ನೂರ್ ತೇರದಾಳ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 8708 जेडीएस पक्ष पर दाखल मतलब 128 तेरदाळदिंद बीजेपी पर बंद मतलब 2491 कांग्रेस पक्ष पर 5204 मतलब दाखल इतरे अभ्यर्थी पर 885 मतलब दाखल गोता है बीजेपी विरुद्ध कांग्रेस 2713 मतलब मुन्डे तेरदाळ क्षेत्र ಸಿದ್ದು ಸೌದಿ ಪರ ದಾಖಲಾದ ಶೇಕಡಾವಾರು ಮತಗಳು ಶೇಕಡಾ 29 ರಷ್ಟು ಇನ್ನು ಸಿದ್ದಪ್ಪ ರಾಮಪ್ಪ ಕೊನ್ನೂರ್ ಅವರ ಪರವಾಗಿ ಶೇಕಡಾ 60 ರಷ್ಟು ಮತಗಳು ದಾಖಲಾಗಿವೆ ಸುರೇಶ್ ಅರ್ಜುನ್ ಮಡಿವಾಳರ್ ಅವರ ಪರವಾದಂತ ದಾಖಲಾಗಿರುವಂತ ಶೇಕಡಾವಾರು ಮತಗಳು ಶೇಕಡಾ 1 ರಷ್ಟು ಇನ್ನು ಇತರೆ ಅಭ್ಯರ್ಥಿಗಳು ಶೇಕಡಾ 10 ರಷ್ಟು ಮತಗಳನ್ನು ತಮ್ಮ ಬುಟ್ಟಿಗೆ ಹಾಕೊಂಡಿದ್ದಾರೆ ಎಸ್ ಗಮನಿಸುತ್ತಾ ಇದೀವಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪರ ತೇರದಾಳ ಜನತೆಯ ಒಲವು ಹೆಚ್ಚಾಗಿ ಕಂಡುಬಂದಿದೆ ಈ ಸಮೀಕ್ಷೆಯಲ್ಲಿ ಮೊದಲ ಬಾರಿ ಶಾಸಕರಾಗುವತ್ತ ಸಿದ್ದು ಕೊನ್ನೂರ್ ದಾಪುಗಾಲನ್ನ ಇಟ್ಟಿದ್ದಾರೆ ಯುವ ನಾಯಕನ ಪರ ಒಲವನ್ನ ವ್ಯಕ್ತಪಡಿಸಿದ್ದಾರೆ ತೇರದಾಳ ಜನತೆ ಆಡಳಿತ ವಿರೋಧಿಯಲೆ ಹೊಸ ಮುಖದ ಭರವಸೆ ಈ ಬಾರಿ ಕೈ ಪರ ತೇರದಾಳ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪರ ತೇರದಾಳ ಜನತೆ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ ಇನ್ನು ಬಿಜೆಪಿಯ ಅಭ್ಯರ್ಥಿ ಸಿದ್ದು ಸೌದಿ ಅವರ ಪರವಾಗಿ ಶೇಕಡಾ 29 ರಷ್ಟು ಮತಗಳು ದಾಖಲಾಗಿವೆ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರವಾಗಿ ಶೇಕಡಾ 60 ರಷ್ಟು ಮತಗಳು ದಾಖಲಾಗಿವೆ ಇನ್ನು ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಶೇಕಡಾ 1 ರಷ್ಟು ಇತರೆ ಅಭ್ಯರ್ಥಿಗಳು ಎಲ್ಲರೂ ಸೇರಿದಂತೆ ಶೇಕಡಾ 10 ರಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ